ಇಲ್ಲ ಅದನ್ನು ಇವಾಗ ಪ್ರೊಡ್ಯೂಸ್ ಮಾಡಿ ನಾವು ಕಸ್ಟಡಿಗೆ ತೊಗೊಂಡು ಅವ್ರನ್ನ ಇಂಟ್ರೋಗೇಷನ್ ಮಾಡಬೇಕು. ಯಾಕಂದರೆ ತಮಗೆ ಗೊತ್ತಿದೆ ಈ ಮೂಡುಬಿದಿರೆ ಬಜ್ಪೆ ಆ ಭಾಗದಲ್ಲಿ ಸುಮಾರು 7 ದರೋಡೆ ಪ್ರಕರಣಗಳು ಬ್ಯಾಕ್ ಟು ಬ್ಯಾಕ್ ಆಗಿತ್ತು. ಆ ಪ್ರಕರಣಗಳಲ್ಲಿ ಆರೋಪಿಗಳನ್ನು ಕೂಡ ಸುಮಾರು 20 ಹೆಚ್ಚು ಜನ ಆರೋಪಿಗಳನ್ನ ನಾವು ಈಗಾಗಲೇ ಅರೆಸ್ಟ್ ಮಾಡಿದ್ವಿ. ಅದಲ್ಲದೆ ಇದು ಮುಖ್ಯವಾಗಿ ಒಂದು ಟೂರಿಸಮ್ ಇರುವಂಥ ಜಾಗ, ಉಡುಪಿ ದಕ್ಷಿಣ ಕನ್ನಡ, ಅದರಲ್ಲಿ ಧರ್ಮಸ್ಥಳ ಮತ್ತು ಕಾರ್ಕಳ, ಕೊಲ್ಲೂರು, ಕುಕ್ಕೆ ಸುಬ್ರಹ್ಮಣ್ಯ, ಆಮೇಲೆ ಉಡುಪಿ, ಈ ಎಲ್ಲ ಭಾಗಗಳಲ್ಲಿ ಟೂರಿಸ್ಟ್ಗಳು ಹಗಲು ರಾತ್ರಿ ಎಂದೇ ಓಡಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಇವರು ಎಲ್ಲ ಇಷ್ಟೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡು ಹೋದಾಗ ಆ ಥರ ಅಫೆನ್ಸು ಮಾಡಿರುವಂಥ ಸಾಧ್ಯತೆ ಇರುತ್ತೆ, ಅಥವಾ ಮಾಡುವಂಥ ಉದ್ದೇಶ ಇದ್ದರೂ ಇರಬಹುದು. ಅದನ್ನೆಲ್ಲ ನಾವು ಪತ್ತೆ ಮಾಡಬೇಕಾಗುತ್ತೆ. ಇವರು ಹಂಟ್ ಮಾಡಿದ ಲೊಕೇಶನ್ ಯಾವುದು? ಡಿಫ್ರೆಂಟ್ ಲೊಕೇಶನ್ ಅಲ್ಲ, ಸೇಮ್ ಲೊಕೇಶನ್? ಇಲ್ಲ, ಬೇರೆ ಬೇರೆ ಲೊಕೇಶನ್ನು. ಇವರು ಎರಡು ರೀತಿ ಹಂಟರ್ಸ್. ಇವರು ಇವರೇ ಖುದ್ದು ಹೋಗ್ಬಿಟ್ಟು ಅಲ್ಲಿ ಹಂಟ್ ಮಾಡಿಕೊಂಡು ಅದರಲ್ಲಿ ಏನು ಮಾಂಸ ಬರುತ್ತೆ ಅದನ್ನು ತೊಗೊಂಬಂದು ನೀಟಾಗಿ ಪಾಲಾಕ್ಬಿಟ್ಟು ಮಾರಾಟ ಮಾಡುವಂಥದ್ದು ಒಂದು ಕ್ಯಾಟಗರಿ. ಆದರೆ ಇನ್ನೊಂದು, ಸಪೋಸ್ ಯಾರಾದರೂ ನಮಗೆ ಈ ಥರ ಬೇಕು ಅಂತಂದು ಇವ್ರನ್ನ ಮಾತಾಡ್ಕೊಂಡು ಕರೆಸ್ಕೊಂಡು ಬೇಕಿದ್ರೆ ಹಂಟ್ ಮಾಡಿಸ್ಕೋಬೋದು. ಸೊ ಆ ಥರ ಎರಡು ರೀತಿ ಕೆಲಸ ಮಾಡ್ತಾಯಿದ್ರು. ಇದು ಮೂಡುಬಿದಿರೆ ತಾಲೂಕಲ್ಲಿ ಹೆಚ್ಚು, ಮತ್ತು ಕಾರ್ಕಳ ಭಾಗದಲ್ಲೂ ಮಾಡಿದ್ದಾರೆ. ನಮಗೆ ಇವರು ಅಫೆನ್ಸ್ ಮಾಡಲಿಕ್ಕೆ ಮುಂದಾಗಿದ್ದು ಮೂಡುಬಿದಿರೆ ತಾಲೂಕು ಪುತ್ತಿಗೆ ಗ್ರಾಮದ ಕೊಡ್ಡಿಯಡ್ಕ ಗುಡ್ಡೆ ಅಂಗಡಿ ಹತ್ತಿರ, ಅಲ್ಲಿ ಈ ಒಂದು ಇದು ಮಾಡ್ತಾಯಿದ್ದಾರೆ ಸರ್. ನಾವು ಭಾಳ ವರ್ಷದಿಂದ ಮಾಡ್ತಿದ್ದೀವಿ, ಇದರಲ್ಲೇನು ತಪ್ಪು ಅಂತ ಪ್ರಾರಂಭದಲ್ಲಿ ಪ್ರಶ್ನೆ ಮಾಡಿದ್ದಾರೆ. ಅಂದರೆ ಇವ್ರ ಲೆಕ್ಕದಲ್ಲಿ ವೈಲ್ಡ್ ಅನಿಮಲ್ಸ್ ಏನಿದ್ದಾವೆ, ವೈಲ್ಡ್ ಅನಿಮಲ್ಸ್ ಎಲ್ಲವನ್ನ ಬೇಕಿದ್ರೆ ಹೊಡ್ಕೊಂಡು ತಿನ್ಬೋದು ಅನ್ನೋ ಲೆಕ್ಕಕ್ಕೆ ಅವ್ರು ಮಾತಾಡಿದ್ರಂತೆ ಪ್ರಾರಂಭದಲ್ಲಿ. ನಂತರದಲ್ಲಿ ನಮ್ಮವರು ಸ್ವಲ್ಪ ವಿಚಾರಣೆ ಮಾಡಿದ ಮೇಲೆ ಯಾವುದು ಇದು ಈ ಥರ ಮಾಡಬಾರ್ದಿತ್ತು ಅಂತಂದು ಅವ್ರಿಗೆ ಆಗಿದೆ. ಗೊತ್ತಿದೆ, ಗೊತ್ತಿಲ್ಲದಂಗೆ ಏನಿಲ್ಲ. ಬಟ್ ಕಾಡಂದಿ ಅಲ್ವಾ, ಕಾಡಂದಿನ ನಮ್ಮ ಹೊಲಗಳಿಗೆಲ್ಲ ಬಂದಾಗ ಹೊಡ್ಕೊಂಡು ತಿಂತೀವಲ್ಲ, ಆ ಥರ ಎಲ್ಲ ಮಾತಾಡಿದ್ದಾರೆ. ಮತ್ತು ಅಲ್ಲಿ ಸಾಕಷ್ಟು ಬೇರೆ ಬೇರೆ ಅನಿಮಲ್ಸು, ಯಾವ ಕ್ಲಾಸಿಫೈಡ್ ಅನಿಮಲ್ಸ್ ಇದ್ದಾವೆ ಅವುಗಳು ಇರುವಂಥ ಫಾರೆಸ್ಟ್, ಅದು ಫಾರೆಸ್ಟು ಮತ್ತು ಫಾರೆಸ್ಟ್ ಔಟ್ಸ್ಕರ್ಟ್ಸು. ಮುಖ್ಯವಾಗಿ ಇವರಿಗೆ ಎಸ್ ಬಿ ಬಿ ಎಲ್ ಕೊಟ್ಟಿರುವಂಥದ್ದು ತಮ್ಮ ತಮ್ಮ ತೋಟಗಳಲ್ಲಿ ಪ್ರಾಣಿಗಳಿಂದ ತಮ್ಮನ್ನು ತಾವು ತಮ್ಮನ್ನು ಮತ್ತು ಬೆಳೆಯ ರಕ್ಷಣೆ ಮಾಡಿಕೊಳ್ಳಿಕ್ಕೆ ಅದನ್ನು ಮಿಸ್ಯೂಸ್ ಮಾಡ್ಕೊಂಡಿರೋಂಥದ್ದು ನೇರ ಕಂಡು ಬಂದಿರೋದ್ರಿಂದ ಆಮ್ಸ್ ಆ್ಯಕ್ಟಲ್ಲಿ ಪ್ರಕರಣ ದಾಖಲು ಮಾಡಿದ್ದಾರೆ.